ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಲೋಕಸಭೆ ಒಳಗೆ ಬರಬೇಕಾದ್ರೆ ಆ ಲೋಕಸಭೆಗೆ ಇದು ಪ್ರಜಾಪ್ರಭುತ್ವದ ಮಂದಿರ ಅಂಥೇಳಿ ಆ ಪ್ರಜಾಪ್ರಭುತ್ವ ಮಂದಿರಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿ ನಾನು ಪ್ರಜಾಪ್ರಭುತ್ವ ಮಂದಿರವನ್ನು ಸೇರ್ತಾ ಇದ್ದೇನೆ. ಈ ಜನರ ಸೇವೆಯನ್ನು ಮಾಡಲಿಕ್ಕೆ ನನ್ನ ಸರ್ಕಾರ ಬಡವರ ಸಲುವಾಗಿ ಸೀಮಿತವಾಗಿದೆ. ಅತ್ಯಂತ ಬಡವರ ಸೇವೆಯನ್ನು ಮಾಡುವಂಥ ಸೇವೆ ಅವಕಾಶವನ್ನು ಭಗವಂತ ಸಿದ್ಧಾರೂಢ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ. ಆದ್ದರಿಂದ ಮೇರಾ ಸರ್ಕಾರ ಗರಿಬೋಂ ಕಿಲೆಯ ಸಮರ್ಪಿತ ಅಂತೇಳಿ ಆವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಈ ದೇಶದ ಜನರ ನಾಲ್ಕೂವರೆ ವರ್ಷಗಳ ಕಾಲ ಇವತ್ತು ಬಂದು ನಿಮಗದರ ರಿಪೋರ್ಟನ್ನು ಕೊಡಲಿಕ್ಕೆ ಮತ್ತೊಮ್ಮೆ ಇಲ್ಲಿ ಬಂದಿದ್ದಾರೆ. ಆ ಸಿದ್ಧಾರೂಢನ ಆಶೀರ್ವಾದದಿಂದ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ. ಇವತ್ತು ಆಯುಷ್ಮಾನ್ ಭಾರತ ಅನೇಕ ಸಂದರ್ಭದಲ್ಲಿ ನಮ್ಮ ಜನ ನರಳ್ತಾ ಇದ್ರು. ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ಎಷ್ಟು ಸಂಕಟವನ್ನು ಎದುರಿಸ್ತಾ ಇದ್ರು ಅಂತಂದರೆ ಇವತ್ತು 50 ಕೋಟಿ ಜನರಿಗೆ, ದೇಶದ 50 ಕೋಟಿ ಜನ, 10 ಕೋಟಿ ಕುಟುಂಬಗಳಿಗೆ ಆ ಆಯುಷ್ಮಾನ್ ಭಾರತದ ಯೋಜನೆಯನ್ನು ಕೊಟ್ಟು, ಮತ್ತು ವಿಶೇಷವಾಗಿ ಬೆಳಗಾವಿಗೆ ಉಡಾನ್, ಹುಬ್ಬಳ್ಳಿಗೆ ಉಡಾನ್, ಇವತ್ತು ಹವಾಯಿ ಚಪ್ಪಲ್ ಹಾಕೊಂಡು ತಿರುಗಾಡುವಂಥ ಸಾಮಾನ್ಯ ಜನರು ಕೂಡ ಹವಾಯಿ ಜಹಾಜ್ ಮೇ ಗುಮ್ನಾ ಚಾಯಿ ಅಂತೇಳಿ ಪ್ರತಿಯೊಬ್ಬ ಬಡವರು ಕೂಡ ವಿಮಾನದಲ್ಲಿ ತಿರುಗಾಡುವಂಥ ವ್ಯವಸ್ಥೆಯನ್ನು ಕಲ್ಪಿಸಿದಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿ ಅವರಂತೇಳಿ ಅಭಿಮಾನದಿಂದ ಹೇಳಬೇಕಾಗ್ತದೆ. ಬಂಧುಗಳೇ, ಇಂಥ ಅನೇಕ ಜನಪರವಾದ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಇಲ್ಲೇ ನಾವು ಯಡಿಯೂರಪ್ಪನವರ ಕಾಲದಲ್ಲಿ ಆವತ್ತು ಈಶ್ವರಪ್ಪನವರು ಯಡಿಯೂರಪ್ಪನವರು ಕೂಡಿಕೊಂಡು ನಮ್ಮ ಕಳಸಾ ಬಂಡೂರಿಗೆ ಖಾನಾಪುರದಲ್ಲಿ ಅಡಿಗಲ್ಲನ್ನು ಇಟ್ಟು ಕನಕುಂಬಿಯಲ್ಲಿ ನೀರಾವರಿಯನ್ನು ಕೊಡಬೇಕು ಅಂತೇಳಿ ಹುಬ್ಬಳ್ಳಿ, ಧಾರವಾಡ, ನವಲಗುಂದ, ನರಗುಂದ, ರಾಮದುರ್ಗ, ಸವದತ್ತಿ, ಬೈಲೊಂಗಲ ಈ ಭಾಗದ ರೈತರಿಗೆ ನೀರನ್ನು ಕೊಡಬೇಕಂತೇಳಿ ಅವತ್ತು ಸಂಕಲ್ಪವನ್ನು ಮಾಡಿಕೊಂಡಿದ್ದೀವಿ. ಅದಾದ ಮೇಲೆ ಇದೇ ಕಾಂಗ್ರೆಸ್ನವರು ಒಂದು ಹನಿ ನೀರನ್ನು ಕೊಡಬಾರದು ಅಂತೇಳಿ ಕರ್ನಾಟಕಕ್ಕೆ ಯಾವ ಸೋನಿಯಾ ಗಾಂಧಿ ಹೇಳಿದ್ರು ಆ ಸೋನಿಯಾ ಗಾಂಧಿಗೂ ಕೂಡ ಉತ್ತರವನ್ನು ಕೊಟ್ಟು ನಮ್ಮ ನಿತಿನ್ ಗಡ್ಕರಿಯವರು ಅದನ್ನು ಕೇಸನ್ನು ಮಾಡಿ ಇವತ್ತು 17 TMC ನೀರನ್ನು ನಮ್ಮ ಕರ್ನಾಟಕಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಯಾರಾದರೂ ಮಾಡಿದ್ರೆ ಜಲಸಂಪನ್ಮೂಲ ಸಚಿವರಾದಂಥ ನಿತಿನ್ ಗಡ್ಕರಿಯವರು, ನರೇಂದ್ರ ಮೋದಿಯವರು. ಬಂಧುಗಳೇ, ಇವತ್ತು ಕುಮಾರಸ್ವಾಮಿಗಳು ಹೇಳ್ತಾರೆ ಅನೇಕ ಸಂದರ್ಭದಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತೇನೆ ಅಂತೇಳಿ. ಕೆರೆಗಳಿಗೆ ನದಿಯಲ್ಲಿ ನೀರಿಲ್ಲ, ಆ ನದಿಯಲ್ಲಿ ನೀರಿಲ್ಲದೆ ಇದ್ದಾಗ ಕೆರೆಗಳಿಗೆ ನೀರಿಲ್ಲದಿಂದ ಬರುತ್ತೆ. ಈ ಬಜೆಟ್ನಲ್ಲಿ ಎಲ್ಲವನ್ನೂ ಇಟ್ಟರೂ ಕೂಡ ಆ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗೆ ಮಾದಾಯಿಗೆ ವಿಶೇಷ ಅನುದಾನವನ್ನು ಕೂಡ ಇಟ್ಟಿಲ್ಲ. ಅದಕ್ಕೆ ಬಂಧುಗಳೇ, ಈ ಸರ್ಕಾರ ಸತ್ತು ಹೋದ ಸರ್ಕಾರ, ಡಿವೈಡ್ ಆ್ಯಂಡ್ ರೂಲ್ ಮಾಡುವಂಥ ಸರ್ಕಾರ. ಬೆಳಗಾವಿ ವಿಶ್ವವಿದ್ಯಾಲಯ VTU ವಿಶ್ವೇಶ್ವರಯ್ಯ ವಿಶ್ವವಿದ್ಯಾಲಯವನ್ನು ಒಡೆದು ಕೇವಲ 3 ಜಿಲ್ಲೆಗಳಿಗೆ, ಹಾಸನ, ಮಂಡ್ಯ ಮತ್ತು ಆ ಭಾಗದ ಜನರಿಗೆ ಅನುಕೂಲ ಆಗುವಂಥ, ರಾಮನಗರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಅದನ್ನು ಒಡೆದು ಇಡೀ ಕರ್ನಾಟಕ ಒಡೆಯುವಂಥ ಕೆಲಸವನ್ನು ಇವತ್ತಿನ ಕುಮಾರಸ್ವಾಮಿಗಳು ಮಾಡ್ತಾ ಇದ್ದಾರೆ. ಬಂಧುಗಳೇ, ಅದನ್ನೇನಾದರೂ ಒಡೆಯುವಂಥ ಕೆಲಸವನ್ನು ಮಾಡಿದರೆ ಬರುವಂಥ ದಿನದಲ್ಲಿ ಈ ಭಾಗದ ಜನರು ಆಕ್ರೋಶಕ್ಕೆ ತುತ್ತಾಗಿ ಉಗ್ರ ಹೋರಾಟವನ್ನು ಮಾಡುವಂಥ ಸಂದರ್ಭ ಎದುರಾಗ್ತದೆ. ಆದ್ದರಿಂದ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾರಾದರೂ ಆಶೀರ್ವಾದ ಮಾಡಿದ್ರೆ ಕೇಂದ್ರದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀನಿ ನಾನು. ಇವತ್ತು ಬೆಳಗಾವಿ ಇರ್ಬೋದು, ಹುಬ್ಬಳ್ಳಿ ಇರ್ಬೋದು, ಬೆಂಗಳೂರು ಇರ್ಬೋದು, ಇವತ್ತು ಬೆಂಗಳೂರು ಕೂಡ ವಿಮಾನ ನಿಲ್ದಾಣ ಮೊನ್ನೆ ಜಯಂತ್ ಸಿನ್ಹಾ ಅವರು ನನಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ಉಳಿದ ಸ್ನೇಹಿತರಿಗೆ ಹೇಳ್ತಾ ಇದ್ರು, ಇಡೀ ಬೆಂಗಳೂರು ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಮಾನ ನಿಲ್ದಾಣ ಆಗುತ್ತೆ. ಜಗತ್ತಿನ ಅತ್ಯಂತ ಶ್ರೇಷ್ಠ ವಿಮಾನ ನಿಲ್ದಾಣವನ್ನು ಮಾಡುವಂಥ ಕಲ್ಪನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ಬೆಳಗಾವಿಯಿಂದ ವಿದೇಶಗಳಿಗೆ ಹೋಗಲಿಕ್ಕೆ ಅನೇಕ ಸವಲತ್ತುಗಳನ್ನು ಕೊಡುವಂಥ ವ್ಯವಸ್ಥೆ, ಕಾರ್ಗೋ ವಿಮಾನವನ್ನು ಪ್ರಾರಂಭ ಮಾಡೋದನ್ನು ಕೂಡ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಪಾಸ್ಪೋರ್ಟ್ ಕಚೇರಿಗಳನ್ನು ಅನೇಕ ದಿನಗಳ ಹಿಂದೆ ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಾಸ್ಪೋರ್ಟ್ ಕಚೇರಿಗಳಿರಲಿಲ್ಲ. ಆ ಕಚೇರಿಗಳ ಸಲುವಾಗಿ ಸುಷ್ಮಾ ಸ್ವರಾಜ್ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ಪಾಸ್ಪೋರ್ಟ್ ಕಚೇರಿಗಳು ಇವತ್ತು ಬೆಳಗಾವಿಯಲ್ಲಿ ಕೂಡ ಪ್ರಾರಂಭ ಆಯಿತು. ಬೆಳಗಾವಿಯಲ್ಲಿ ಪ್ರಾರಂಭ ಆದ್ದರಿಂದ 15,000 ಯುವಕರಿಗೆ ಹೊಸ ಪಾಸ್ಪೋರ್ಟ್ಗಳನ್ನು ಕೊಡುವಂಥ ಯೋಜನೆ ಬೆಳಗಾವಿಯಿಂದ ಪ್ರಾರಂಭ ಆಯಿತು. ಇಂಥ ಜನಪರವಾದಂಥ ಕೆಲಸಗಳನ್ನು ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಅನೇಕ ಯೋಜನೆಗಳನ್ನು, ಉದಾಹರಣೆಗೆ ಭಾಳ ಅಭಿಮಾನದಿಂದ ಇವತ್ತು ಹೇಳಬೇಕಂದ್ರೆ 70 ವರ್ಷಗಳಲ್ಲಿ ಈ ಭಾಗದಲ್ಲಿ ಬೆಳಗಾವಿಗೆ IIT ಬೇಕಂತೇಳಿ ನಾವು ಜಗಳ ಮಾಡ್ತಾ ಇದ್ದೀವಿ, ಹುಬ್ಬಳ್ಳಿಗೆ ಬೇಕಂತ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ರು. ಆದರೆ ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಧಾರವಾಡದ ನಡುವೆ ಇವತ್ತು IIT ಕೊಡುವಂಥ ಯೋಜನೆಯನ್ನು ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿಯವರು. ಇದೇ ಥರ ಇವತ್ತು ಅನೇಕ ಯೋಜನೆಗಳನ್ನು, ಇವತ್ತು ರಸ್ತೆಗಳನ್ನು, ಇವತ್ತು ಹುಬ್ಬಳ್ಳಿ ಮತ್ತು ಬೆಳಗಾವಿ
ಈ ಭಾಗಗಳಿಗೆ ಸ್ಮಾರ್ಟ್ ಸಿಟಿ ಅನೇಕ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಬೆಳಗಾವಿಗೆ ಮಹಾನಗರ ಪಾಲಿಕೆಗೆ 100 ಕೋಟಿ, ಹುಬ್ಬಳ್ಳಿ ಮಹಾನಗರ ಪಾಲಿಕೆಗೆ 100 ಕೋಟಿ ಕೊಡುವಂಥ ವ್ಯವಸ್ಥೆಯನ್ನು ಆವತ್ತಿನ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡಿತ್ತು. ಬಹಳ ಅಭಿಮಾನದಿಂದ ನಾನು ಹೇಳ ಬಯಸ್ತಾ ಇದ್ದೀನಿ, ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿ ಮಾಡೋದ್ರ ಸಲುವಾಗಿ ಯಾರಾದರೂ ಪ್ರಯತ್ನವನ್ನು ಮಾಡಿದ್ರೆ ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು, ಸನ್ಮಾನ್ಯ ಜಗದೀಶ್ ಶೆಟ್ಟರು ಸ್ಪೀಕರ್ ಆಗಿದ್ದರು, ಬೆಳಗಾವಿಯಲ್ಲಿ ಒಂದು ಕಡೆಗೆ ಅಡಿಗಲ್ಲನ್ನು ಇಟ್ಟಿದ್ರು. ಆ ಅಡಿಗಲ್ಲನ್ನು ಇಟ್ಟಿದ್ರೆ ಯಾರಾದರೂ ಕೋರ್ಟಿಗೆ ಹೋಗಿದ್ರೆ ಆ ಸುವರ್ಣಸೌಧ ಆಗಲಿಕ್ಕೆ ತಯಾರಾಗ್ತಿರಲಿಲ್ಲ. ಆವಾಗ ನಾನು, ಪ್ರಭಾಕರ್ ಕೋರೆಯವರು, ನಮ್ಮ ಉಳಿದ ಶಾಸಕರು, ಅನೇಕ ಈ ಭಾಗದ ಮುಖಂಡರು ಸನ್ಮಾನ್ಯ ಜಗದೀಶ್ ಶೆಟ್ಟರ ನೇತೃತ್ವದಲ್ಲಿ, ಅವರು ವಿಧಾನಸಭಾ ಸದಸ್ಯರಾದದ್ರಿಂದ ಅವರಿಗೆ ಒಂದು ವರದಿಯನ್ನು ಕೊಡಲಿಕ್ಕೆ ವಿನಂತಿ ಮಾಡಿಕೊಂಡಿವಿ. ಎಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು ಅಡಿಗಲ್ಲಿಟ್ಟಿದ್ದಾರೆ ಅಲ್ಲಿ ಇಡೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತದೆ, ಜನರಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಆಗೋದಿಲ್ಲ. ಆದ್ದರಿಂದ ಅವರು ಅಡಿಗಲ್ಲಿಟ್ಟಂಥ ಆ ಕಟ್ಟಡವನ್ನು ಊರು ಹೊರಗಡೆ ಬರುವಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ಆವಾಗ ಪಕ್ಷಾತೀತವಾಗಿ ಈ ಭಾಗದ ಅನೇಕ ಶಾಸಕರನ್ನು, ಹಿಂದಿನ ಮಂತ್ರಿಗಳನ್ನು ಎಲ್ಲರನ್ನೂ ಸೇರಿಸಿಕೊಂಡು ನಾವೊಂದು ಸರ್ವೆ ಮಾಡಿದಾಗ ಇವತ್ತು ಬೆಳಗಾವಿಯನ್ನು ಕರ್ನಾಟಕದ 2ನೇ ರಾಜಧಾನಿಯನ್ನು ಮಾಡಿ ಸುವರ್ಣಸೌಧವನ್ನು ಮಾಡುವಂಥ ಕೆಲಸ ಯಾರಾದರೂ ಮಾಡಿದ್ರೆ ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಇಂಥ ಒಂದು ಸುವರ್ಣಸೌಧವನ್ನು ಕೂಡ ಬೆಳಗಾವಿಗೆ ಕೊಟ್ಟಿದ್ದಾರೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವೇದಿಕೆಯನ್ನ ಏರಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣಾ ಪ್ರಚಾರವನ್ನ ಕಿಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಹುಬ್ಬಳ್ಳಿಯಿಂದ ವೇದಿಕೆಯನ್ನ ಏರಿದ್ದಾರೆ.